ಹೇಳಮ್ಮಾದೀರಾ? ಸರ್, ನಾವು ಸೋನಾ ಮನೆ ಹತ್ರನೇ ಇದೀವಿ. ಎಲ್ಲ ಸ್ಟಾಕು ಇಲ್ಲೇ ಇದೆ. ವರುಣ್ ಕೂಡ ಅಪ್ರೂವ್ ಆಗಿದ್ದಾರೆ. ನಮಗ್ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ಇಲ್ಲೇ ಇದೆ ಅರೆಸ್ಟ್ ಮಾಡೋದಕ್ಕೆ. ಓಕೆ, ನೀನ್ ಅಲ್ಲೇ ವೇಟ್ ಮಾಡ್ತಾ ಇರೋ, ನಾನು ಪೊಲೀಸ್ ಟೀಮ್ ನ ಕಳಿಸ್ತೀನಿ. ಓಕೆ ಸರ್. ಸರ್, ಒಂದ್ ಚಿಕ್ಕ ರಿಕ್ವೆಸ್ಟ್. ಏನು? ಬರ್ತಾ ಇರೋದ ಟೀಮು ಯಾರು ಅವ್ನ ಅರೆಸ್ಟ್ ಮಾಡ್ತಿದಾರೆ ಅಂತ ಅವ್ನಿಗೆ ಗೊತ್ತಾಗ್ಬಾರ್ದು. ಯಾಕಮ್ಮ? ಸೋನಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತುಂಬಾನೇ ಲಿಂಕ್ ಇದೆ ಸರ್. ಸೊ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಸರ್. ಓಕೆ. ಏನ್ ಸೋನಾ, ಹೇಗಿದ್ಯಾ? ಬಾ ಜೆರಾಲ್ಡ್, ಚೆನ್ನಾಗಿದ್ದೀನಿ. ಈಗ ಹೋದ್ರಲ್ಲ ಯಾರವರು? ನಮ್ ಕ್ರಾಸ್ಗೆ ಬ್ಯಾಂಗ್ಳೂರ್ ಡೀಲರ್ಸ್ ಕೇಳ್ಕೊಂಡ್ ಬಂದಿದ್ದಾರೆ. ನೀನೇನ್ ಹೇಳ್ದೆ? ಓಕೆ ಅಂತ ಹೇಳ್ದೆ. ಯಾರನ್ ಹೇಳ್ದೆ? ಯಾರನ್ ಕೇಳ್ಕೊಂಡ್ ಹೇಳ್ಬೇಕು? ನನ್ನ ಕೇಳ್ಬೇಕು. ಅವತ್ತೇನಾಯ್ತು ಹೇಳು? ಮನೆ ಫುಲ್ ಕ್ಯಾಮ್ರಾ ಇಟ್ಬಿಟ್ಟು ಕಸ್ಟಮ್ಸ್ ಆಫೀಸರ್ ಬಂದಿದ್ದ, ಆಮೇಲೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ದ. ಅದನ್ನ ಸರಿ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಈಗ ಏನ್ ಹೇಳ್ಬೇಕು ಅಂತಿದ್ಯಾ? ನನ್ನ ಕೇಳ್ದೆ ಯಾವ ನಿರ್ಧಾರನೂ ತಗೋಬಾರ್ದು. ಇಲ್ ನೋಡು, ಡ್ರಗ್ಸ್ ಸಪ್ಲೈ ಮಾಡೋದಷ್ಟೇ ನಿನ್ ಕೆಲ್ಸ, ನನ್ನನ್ ಕಂಟ್ರೋಲ್ ಮಾಡಕ್ಕೆ ನೀನ್ ಯಾರು? ಏನ್ ಸೋನಾ, ಹಣ, ಬಂಗ್ಲೆ, ಆಸ್ತಿ, ಕಂಪನಿ ಎಲ್ಲ ಇದೇನೋ ಧೈರ್ಯದಲ್ಲಿ ಮಾತಾಡ್ತಿದ್ಯಾ? ಇದೆಲ್ಲ ಹೇಗ್ ಬಂದಿದ್ದು? ನಾನ್ ಸಪ್ಲೈ ಮಾಡಿ ಡ್ರಗ್ಸ್ ಇಂದ ಬಂದಿದ್ದು. ಏನೋ ನೀನ್ ಓಸಿಲ್ ಕೊಟ್ಟ ಹಾಗೆ ಹೇಳ್ತಿಯಲ್ಲ, ದುಡ್ಡು ತಗೊಂಡ್ಮೇಲೆ ತಾನೇ ಡ್ರಗ್ಸ್ ಕೊಟ್ಟೆ. ನೀನ್ ಹೀಗೆ ಮಾತಾಡ್ತಿದ್ರೆ ನೀನ್ ಹಳೆ ಚಾಳಿಗೆ ಹೋಗ್ಬೇಕಾಗತ್ತೆ. ನಾನ್ ಡ್ರಗ್ಸ್ ಕೊಡೋದಕ್ ತಾನೇ ಹೀಗ್ ಮೆರಿತಾ ಇರೋದು, ಇನ್ಮೇಲ್ ನಿನ್ ಡ್ರಗ್ಸ್ ಸಿಗಲ್ಲ. ನೀನ್ ಕೊಡ್ಲಿಲ್ಲ ಅಂದ್ರೆ ನಾನ್ ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ಇಬ್ರು ಮೇಲ್ಗಡೆ ಚೆಕ್ ಮಾಡಿ. ನಾನು ಇನ್ಸ್ಪೆಕ್ಟರ್ ರಾಜ ಮಾತಾಡ್ತಿದ್ದೀನಿ. ಅರೆಸ್ಟ್ ಮಾಡಕ್ ಬಂದ ಜಾಗದಲ್ಲಿ ಸಸ್ಪೆಕ್ಟ್ ಕೊಲೆ ಆಗಿದ್ದಾಳೆ. ಅದನ್ನ ನೋಡಿದ್ರೆ ಮರ್ಡರ್ ಅಟೆಂಪ್ಟ್ ಆಗಿರ್ಬೋದು. ಫಾರೆನ್ಸಿಕ್ ಅವ್ರನ್ನ ಇಮಿಡಿಯೇಟ್ ಬರಕ್ ಹೇಳಿ. ಓಕೆ ಸರ್, ನಾನು ಇನ್ಫಾರ್ಮ್ ಮಾಡ್ತೀನಿ.